ಆತ್ಮೀಯರೇ ನಮಸ್ಕಾರ. ವಿಧಾನಸಭೆಯ ಚುನಾವಣಾ ಪೂರ್ವ ಸಮೀಕ್ಷೆಯ ಭಾಗವಾಗಿ ನಾವಿವತ್ತು ಬಂಗಾರಪೇಟೆ ಪರಿಶಿಷ್ಟ ಜಾತಿ ಮೀಸಲು ವಿಧಾನಸಭಾ ಕ್ಷೇತ್ರದ ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋಣ. 1947 ನಮಗೆ ಸ್ವತಂತ್ರ ಬಂದ ನಂತರ ಮೊದಲ ಮೈಸೂರು ಪ್ರಾಂತ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಕೆಸಿ ರೆಡ್ಡಿ ಅವರು ಬಂಗಾರಪೇಟೆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. 1967ರವರೆಗೂ ಕೂಡ ಬಂಗಾರಪೇಟೆ ಕ್ಷೇತ್ರ ಒಂದು ಸಾಮಾನ್ಯ ಕ್ಷೇತ್ರವಾಗಿ ಇತ್ತು. ಆದ್ರೆ 1967ರಲ್ಲಿ ಬಂಗಾರಪೇಟೆಯನ್ನ ಬೇತಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ವಿಲೀನಗೊಳಿಸಲಾಗ್ತದೆ. 1978ರವರೆಗೂ ಕೂಡ ಬೇತಮಂಗಲ ವಿಧಾನಸಭಾ ಕ್ಷೇತ್ರ ಅದು ಸಾಮಾನ್ಯ ವಿಧಾನಸಭಾ ಕ್ಷೇತ್ರ ಆಗಿರ್ತದೆ. ಆದ್ರೆ 1978ರಿಂದ ಅದನ್ನ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವನ್ನಾಗಿ ಮಾಡಲಾಗ್ತದೆ. ಪುನಃ 2008ರಲ್ಲಿ ಒಂದು ಕ್ಷೇತ್ರ ಪುನರ್ವಿಂಗಡಣೆಯ ಸಂದರ್ಭ ಬಂದಾಗ ಬೇತಮಂಗಲ ವಿಧಾನಸಭಾ ಕ್ಷೇತ್ರವನ್ನ ಬಂಗಾರಪೇಟೆ ಪರಿಶಿಷ್ಟ ಜಾತಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಅದನ್ನ ಪರಿವರ್ತನೆ ಮಾಡಲಾಗಿದೆ. ನಾವೀಗ ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಒಂದು ಜಾತಿವಾರು ಲೆಕ್ಕಾಚಾರವನ್ನ ನೋಡೋದಾದ್ರೆ ದಲಿತರು ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರಾಗಿ ಈ ಕ್ಷೇತ್ರದಲ್ಲಿದ್ದಾರೆ. ಸುಮಾರು 70,000-80,000 ಎಸ್ಸಿ ಮತಗಳು ಇಲ್ಲಿ ಇವೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಸುಮಾರು 10,000 ಬೋವಿ ಸಮುದಾಯದ ಮತಗಳು ಕೂಡ ಸೇರ್ಕೊಂಡಿವೆ. ಎರಡನೇ ಸ್ಥಾನದಲ್ಲಿ ಒಕ್ಕಲಿಗ ಸಮುದಾಯವಿದ್ದು ಸುಮಾರು 40,000 ಮತಗಳು ಈ ಕ್ಷೇತ್ರದಲ್ಲಿವೆ. ಮೂರನೇ ಸ್ಥಾನಕ್ಕೆ ನೀವು ನೋಡೋದಾದ್ರೆ ಅಲ್ಲಿ ಕುರುಬರು, ಪಳ್ಳಿಗ ಅಂತಕ್ಕಂತ ಕರೀತಕ್ಕಂತ ತಿಗಳ ಸಮುದಾಯ ಮತ್ತು ಮುಸ್ಲಿಮರು ಸಮಸಂಖ್ಯೆಯಲ್ಲಿದ್ದಾರೆ. ಈ ಮೂರು ಸಮುದಾಯಗಳು ತಲಾ 18,000-20,000 ಮತಗಳನ್ನು ಹೊಂದಿವೆ ಅಂತ ಹೇಳಲಾಗ್ತದೆ. ಇನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಒಂದು ರಾಜಕೀಯ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ 1978ನೇ ಇಸ್ವಿಯಿಂದ ಈ ಕ್ಷೇತ್ರ ಪರಿಶಿಷ್ಟ ಜಾತಿ ಒಂದು ಮೀಸಲು ಕ್ಷೇತ್ರವಾಗಿದೆ. ಆಗ ಅದನ್ನ ಬೇತಮಂಗಲ ಅಂತ ಕರಿತಾ ಇದ್ರು, ಈಗ ಅದು ಬಂಗಾರಪೇಟೆ ಆಗಿದೆ. 1978ರಲ್ಲಿ ಸಿ ವೆಂಕಟೇಶಪ್ಪ ಅಂತಕ್ಕಂತ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ. 1983ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಗೆಲುವನ್ನ ಸಾಧಿಸ್ತಾರೆ. ಆದ್ರೆ 1985ರ ಚುನಾವಣೆಯಲ್ಲಿ ಜನತಾ ಪಕ್ಷದ ಟಿ ಚಿನ್ನಪ್ಪ ಅಂತಕ್ಕಂಥವರು ಸಿ ವೆಂಕಟೇಶಪ್ಪ ಅವರನ್ನ ಸೋಲಿಸಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1989ನೇ ಇಸ್ವಿಗೆ ನಾವು ಹೋದಾಗ ಅಲ್ಲಿಗೆ ಬೇತಮಂಗಲ ನಾರಾಯಣ ಸ್ವಾಮಿ ಅಥವಾ ಎಂ ನಾರಾಯಣ ಸ್ವಾಮಿ ಅಂತಕ್ಕಂಥ ಕರೀತಕ್ಕಂಥ ಬೋವಿ ಸಮುದಾಯದ ಒಬ್ಬ ನಾಯಕನ ಆಗಮನ ಆಗ್ತದೆ. ಅವರು ಜನತಾದಳ ಪಕ್ಷದಿಂದ ಅಲ್ಲಿ ಕಣಕ್ಕೆ ಇಳಿತಾರೆ. ಮತ್ತು ಆ ವೇಳೆಗೆ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿದ್ದಂತಹ ವೆಂಕಟೇಶಪ್ಪನವರನ್ನು ಅವರು ಸೋಲಿಸ್ತಾರೆ. 1994ರ ಚುನಾವಣೆಯಲ್ಲಿ ಕೂಡ ಇದೇ ಪುನರಾವರ್ತನೆ ಆಗ್ತದೆ. ಏನು ಒಂದು ಜನತಾದಳದ ಎಂ ನಾರಾಯಣ ಸ್ವಾಮಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿದ್ದಂತಹ ವೆಂಕಟೇಶಪ್ಪರವ್ರನ್ನ ಸೋಲಿಸಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1999ನೇ ಇಸ್ವಿ ಹೊತ್ತಿಗೆ ಈ ವೆಂಕಟೇಶಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿದ್ರೆ ನಾನು ನಿಮ್ಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಡಿ ಸ್ಪರ್ಧಿಸ್ತಾರೆ. ಮತ್ತು ಅಂತಿಮವಾಗಿ 1999ನೇ ಇಸ್ವಿನಲ್ಲಿ ಅವರು ಎಂ ನಾರಾಯಣ ಸ್ವಾಮಿ ಅವರನ್ನ ಸೋಲಿಸುವ ಮೂಲಕ ಟಿ ವೆಂಕಟೇಶಪ್ಪ ಅವರು ಮೂರನೇ ಬಾರಿಗೆ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶಿಸ್ತಾರೆ. ನಾವೀಗ 2004ರ ಚುನಾವಣೆಯನ್ನ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಸಿ ವೆಂಕಟೇಶ್ವರಪ್ಪ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸ್ತದೆ. ಅವರು ರಾಮಚಂದ್ರಪ್ಪನ ಅವರಿಗೆ ಟಿಕೆಟ್ ಅನ್ನು ಕೊಡ್ತದೆ. ಏನು ಜನತಾದಳದಲ್ಲಿದ್ದಂತ ಎಂ ನಾರಾಯಣ ಸ್ವಾಮಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಮತ್ತು ಬಿಜೆಪಿ ಅವರು ವೆಂಕಟ ಮುನಿಯಪ್ಪ ಅಂತಕ್ಕಂಥವ್ರನ್ನ ಒಂದು ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಈ ಮೂರು ಜನರ ನಡುವೆ ನಡೆದಂತ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಬಿಜೆಪಿಯ ವೆಂಕಟ ಮುನಿಯಪ್ಪನವರು 547 ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ಕ್ಷೇತ್ರದಲ್ಲಿ ಕಮಲವನ್ನ ಅಳಿಸ್ತಾರೆ. ಬಿಜೆಪಿ ಇಲ್ಲಿ ಖಾತೆಯನ್ನ ತೆರೀತದೆ. 2008ರ ಚುನಾವಣೆ ಹೊತ್ತಿಗೆ ಸಾಕಷ್ಟು ಬದಲಾವಣೆಗಳಾಗ್ತವೆ. ಇದುವರೆಗೆ ಜನತಾದಳದಲ್ಲಿದ್ದಂತ ಸ್ವತಂತ್ರ ಅಭ್ಯರ್ಥಿಯಾಗಿದ್ದಂತಹ ಎಂ ನಾರಾಯಣ ಸ್ವಾಮಿ ಅವರು ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ. ಮತ್ತು ಆ ಪಕ್ಷದ ಚಿಹ್ನೆಯಡಿ ಒಂದು ವಿಧಾನಸಭೆಯನ್ನ ಎದುರಿಸ್ತಾರೆ. ಅವರು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಎಂ ನಾರಾಯಣ ಸ್ವಾಮಿ ಅವರು ಕೇವಲ 3 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಯನ್ನ ಸೇರ್ತಾರೆ. ಹಾಗಾಗಿ 2011ನೇ ಇಸ್ವಿನಲ್ಲಿ ಮತ್ತೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಒಂದು ಉಪಚುನಾವಣೆ ಅಂತಕ್ಕಂಥದ್ದು ನಡೀತದೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಎಂ ನಾರಾಯಣ ಸ್ವಾಮಿ ಇರ್ತಾರೆ. ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕಣಕ್ಕಿಳಿತಾರೆ. ಈ ಚುನಾವಣೆಯಲ್ಲಿ ಎಂ ನಾರಾಯಣ ಸ್ವಾಮಿ ಅವರು ಗೆದ್ದು 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ.
ಇನ್ನು 2014 ರ ಚುನಾವಣೆ ಬರ್ತದೆ ಅಷ್ಟರಲ್ಲಿ ಏನು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಂತ ಎಂ ನಾರಾಯಣ ಸ್ವಾಮಿ ಅವರ ಬಗ್ಗೆ ಕ್ಷೇತ್ರದ ಜನರಿಗೆ ನಿರಾಸೆ ಮೂಡಿಸುತ್ತದೆ ಹಾಗಾಗಿ ಅವರು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ 2008 ರವರೆಗೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತ ವೆಂಕಟ ಮುನಿಯಪ್ಪನವರು ಪಕ್ಷದಿಂದ ಮುನ್ಸ್ಕೊಳ್ತಾರೆ ಯಾಕೆಂದ್ರೆ ಎಂ ನಾರಾಯಣ ಸ್ವಾಮಿ ಬಂದ ತಕ್ಷಣ ಅವರಿಗೆ ಪಕ್ಷದ ಟಿಕೆಟ್ ತಪ್ಪಿರ್ತದೆ ಹಾಗಾಗಿ ನಾವು ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇರ್ತಾರೆ ಅದೇ ಸಮಯಕ್ಕೆ 2018 ರ ಚುನಾವಣೆ ಬರ್ತದೆ ಅಷ್ಟರಲ್ಲಿ 4 ಬಾರಿ ಶಾಸಕರಾಗಿದ್ದಂಥ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತ ಎಂ ನಾರಾಯಣ ಸ್ವಾಮಿ ಅವ್ರನ್ನ ಮೂಲೆ ಗುಂಪು ಮಾಡಲಾಗಿರ್ತದೆ ಬಿಜೆಪಿನಲ್ಲಿ ಹಾಗಾಗಿ 2018 ರಲ್ಲಿ ಬಿಜೆಪಿ ಪಕ್ಷವು ವಾಪಸ್ಸು ವೆಂಕಟ ಮುನಿಯಪ್ಪನವರಿಗೆ ಅವರು ಟಿಕೆಟ್ ಅನ್ನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಎಸ್ ಎನ್ ನಾರಾಯಣ ಸ್ವಾಮಿ ಏನಿದ್ದಾರೆ ಅವರಿಗೆ ಹಾಲಿ ಶಾಸಕರು ಅವರಿಗೆ ಟಿಕೆಟ್ ಅನ್ನ ಕೊಡ್ತದೆ ಮತ್ತು JDS ಪಕ್ಷದಿಂದ ಮಲ್ಲೇಶ್ ಬಾಬು ಅಂತಕ್ಕಂಥವ್ರು ಕಣಕ್ಕಿಳಿತಾರೆ ಈ ಚುನಾವಣೆಯಲ್ಲಿ 2018 ರಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬಹುದೊಡ್ಡ ಅಂತರದಿಂದ ಮತ್ತೆ ಗೆಲ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಚುನಾವಣೆಯಲ್ಲಿ JDS ಪಕ್ಷದ ಮಲ್ಲೇಶ್ ಬಾಬು 49,300 ಮತಗಳನ್ನು ಪಡೆದು 2ನೇ ಸ್ಥಾನಕ್ಕೆ ಬಂದ್ರೆ ಏನು ವೆಂಕಟ ಮುನಿಯಪ್ಪನವರು 35,000 ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ ಇದಿಷ್ಟು ಇದುವರೆಗಿನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಒಂದು ರಾಜಕೀಯ ಚಿತ್ರಣ ಈಗ ಹಾಲಿ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ನೋಡೋದಾದ್ರೆ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಗೆದ್ದಿದ್ದಾರೆ ಅವರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ರು ಜೋಡಿ ರಸ್ತೆಗಳನ್ನ ತಂದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರು ಅಂತ ಜನ ಅವ್ರನ್ನ ಹೇಳ್ತಾರೆ ಆದ್ರೆ ಆನಂತರ ಅವರು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು ಕೂಡ ಹೆಚ್ಚಿನ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅದರಲ್ಲೂ ಬಿಜೆಪಿ ಸರ್ಕಾರ ಬಂದ ಮೇಲಂತೂ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ ಹಾಗಾಗಿ ಒಂದು ಕ್ಷೇತ್ರದಲ್ಲಿ ಅವರೀಗ 3ನೇ ಬಾರಿ ಗೆಲ್ಲಬೇಕು ಅಂತಂದ್ರೆ ಒಂದು ಆಡಳಿತ ವಿರೋಧಿ ಅಲೆ ಅಲ್ಲಿ ಕಂಡು ಬರ್ತಾ ಇದೆ ಇದು ಕಾಂಗ್ರೆಸ್ ಪರಿಸ್ಥಿತಿ ಇದೇ ಸಂದರ್ಭದಲ್ಲಿ ಈ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಜಿಲ್ಲೆಯ KR ರಮೇಶ್ ಕುಮಾರ್ ಬಣವನ್ನ ವಹಿಸಿದ್ದಾರೆ ಹಾಗಾಗಿ ಏನು KH ಮುನಿಯಪ್ಪರ್ ಬಣ ಇನ್ನೊಂದಿದೆ ಅವರು 2023 ರ ಚುನಾವಣೆಯಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿಸಬೇಕು ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪರಿಸ್ಥಿತಿ ಇನ್ನು ಅಭ್ಯರ್ಥಿಗಳು ಯಾರು ಅಂತ ನೋಡಿದ್ರೆ ಸಾಮಾನ್ಯವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ನಿರ್ಧರಿಸಿರ್ತದೆ ಯಾಕೆಂದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಆದ್ರೆ KH ಮುನಿಯಪ್ಪ ಬಣದಿಂದ 2 ಅಭ್ಯರ್ಥಿಗಳು ತಮಗೆ ಟಿಕೆಟ್ ಬೇಕು ಅಂತಕ್ಕಂಥ ಒಂದು ಆಕಾಂಕ್ಷಿಗಳಾಗಿದ್ದಾರೆ ಅದರಲ್ಲಿ ಮೊದಲನೆಯವರು ಯಾರಪ್ಪ ಅಂತಂತಂದ್ರೆ ಏನು ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಆಗಿದ್ದಂತ ಗುಟ್ಟೆ ರಾಜಣ್ಣ ಅಂತಕ್ಕಂಥವ್ರು ಮುನಿಯಪ್ಪ ಬಣ ವಹಿಸಿದ್ದಾರೆ ಮತ್ತು ಈ ಬಾರಿ ತಮಗೆ ಟಿಕೆಟ್ ಬೇಕೇ ಬೇಕು ಅಂತಕ್ಕಂಥ ಓಡಾಟವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ 2013 ರಲ್ಲಿ JDS ಅಭ್ಯರ್ಥಿ ಆಗಿದ್ದಂತ ರಾಮಚಂದ್ರ ಅಂತಕ್ಕಂಥವ್ರು ಕೂಡ ನನಗೆ ಈ ಸಲ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರು ಕೂಡ KH ಮುನಿಯಪ್ಪ ಬಣದವರಾಗಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ತಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಆದರೂ ನಿಂತರೂ ಸರಿಯೇ ನಾವಿಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ತಲೆನೋವಿನ ಪರಿಸ್ಥಿತಿಯನ್ನು ನಿರ್ಧರಿಸಿದೆ ಇನ್ನು JDS ಪಕ್ಷಕ್ಕೆ ಬಂದರೆ ಅಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹಳ ಪೈಪೋಟಿ ನೀಡಿರ್ತಕ್ಕಂಥ ಮಲ್ಲೇಶ್ ಬಾಬುರವರೇ ಈ ಬಾರಿ JDS ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ ಈಗಾಗಲೇ ಅವರಿಗೆ ಟಿಕೆಟ್ ಅನ್ನು ನೀಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಲಾಗಿದೆ ಬಿಜೆಪಿಗೆ ಬಂದರೆ 4 ವ್ಯಕ್ತಿಗಳು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಒಂದು ನಾನೀಗಾಗಲೇ ಹೇಳಿದೆ ಏನು ವೆಂಕಟ ಮುನಿಯಪ್ಪನವರು ಈಗಾಗಲೇ ಬಹಳಷ್ಟು ಸ್ಪರ್ಧೆ ಮಾಡಿದ್ದಾರೆ ಗೆದ್ದಿದ್ದಾರೆ ಸೋತಿದ್ದಾರೆ ಅವರು ಈ ಬಾರಿ ನನಗೆ ಟಿಕೆಟ್ ಬೇಡ ಆದರೆ ನನ್ನ ಮಗ ಏನಿದ್ದಾರೆ BV ಮಹೇಶ್ ಅವರಿಗೆ ಟಿಕೆಟನ್ನು ಕೊಡಿ ಈಗ BV ಮಹೇಶ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಅವ್ರಿಗೆ ಟಿಕೆಟನ್ನು ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಎರಡನೇದು 4 ಬಾರಿ MLA ಆಗಿದ್ದಂತಹ ಎಂ ನಾರಾಯಣ ಸ್ವಾಮಿ ಅವರು ಭೋವಿ ಸಮುದಾಯದ ಮುಖಂಡರು ಅವರು ನನಗೆ ಬಿಜೆಪಿನಲ್ಲಿ ಈಗ ಮೂಲೆ ಗುಂಪು ಮಾಡಲಾಗ್ತಿದೆ ಇದನ್ನು ಸಹಿಸೋಕ್ಕಾಗಲ್ಲ ನನಗೆ ಟಿಕೆಟ್ ಕೊಡಬೇಕು 2023 ರಲ್ಲಿ ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತಕ್ಕಂಥ ಬೆದರಿಕೆಯನ್ನು ಅವರು ಹಾಕ್ತಾ ಇದ್ದಾರೆ 3ನೇ ಆಕಾಂಕ್ಷಿ ಶೇಷು ಅಂತಕ್ಕಂಥ ಭೋವಿ ಸಮುದಾಯದ ಒಬ್ಬ ಯುವ ನಾಯಕ ಅವರು ಕೂಡ ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದಾರೆ ಸಮಾಜ ಸೇವೆ ಅದು ಇದು ಮಾಡ್ತಾ ಇದ್ದಾರೆ ತನಗೆ ಟಿಕೆಟ್ ಬೇಕು ಅಂತೇಳಿ ಅವರು ಹಠ ಹಿಡಿದಿದ್ದಾರೆ ಮತ್ತು 4ನೇದು ಆಶ್ಚರ್ಯ ಏನಪ್ಪ ಅಂತಂದ್ರೆ ಕೋಲಾರ ಕ್ಷೇತ್ರದ ಸಂಸದ ಆಗಿರ್ತಕ್ಕಂಥ ಮುನಿಸ್ವಾಮಿ ಅವರು ತಮ್ಮ ಪತ್ನಿ ಶೈಲಜಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಅವರು ಸಂಸದರಾಗಿದ್ದರೂ ಕೂಡ ಅವರ ಹೆಂಡತಿಗೆ ರಾಜಕೀಯ ಗಂಧಗಳಿ ಗೊತ್ತಿಲ್ಲ ಆದರೆ ಮುನಿಸ್ವಾಮಿ ಅವರಿಗೆ ರಾಜ್ಯ ರಾಜಕಾರಣಕ್ಕೂ ಬರ್ತಕ್ಕಂಥ ಒಂದು ಆಕಾಂಕ್ಷೆ ಇರೋ ಕಾರಣಕ್ಕಾಗಿ ತಮ್ಮ ಪತ್ನಿಗೆ ಟಿಕೆಟ್ ಕೊಡಬೇಕು ಅದು KGF ಆದರೂ ಕೊಟ್ಟರು ಸರಿಯೇ ಇಲ್ಲ ಬಂಗಾರಪೇಟೆಯಲ್ಲಾದರೂ ಕೊಟ್ಟರು ಸರಿಯೇ ತಮ್ಮ ಪತ್ನಿಗೆ ಒಂದು ಟಿಕೆಟ್ ಧರಿಸ್ಕೊಂಡು ಗೆಲ್ಲಿಸಬೇಕು ಅಂತಕ್ಕಂಥ ಹಂಬಲವನ್ನು ಮುನಿಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ
ಇದಿಷ್ಟು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ. 2023ಕ್ಕೆ ಇಲ್ಲಿ ಏನಾಗ್ಬೋದು ಅಂತ ನಾವು ಈಗ ನಿಂತು ನೋಡೋದಾದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಳಜಗಳ ಎದ್ದು ಕಾಣ್ತಾ ಇದೆ. ಏನು ಕೆ ಎಚ್ ಮುನಿಯಪ್ಪ ಬಣ ವರ್ಸಸ್ ರಮೇಶ್ ಕುಮಾರ್ ಬಣ ಅಂತೇಳಿ ಟಿಕೆಟ್ಗೋಸ್ಕರ ಪೈಪೋಟಿ, ಅದಲ್ಲದೆ ಒಬ್ಬರನ್ನೊಬ್ಬರು ಕಾಲಳಿತಕ್ಕಂಥ ಒಬ್ಬರನ್ನೊಬ್ಬರು ಸೋಲಿಸ್ಲಿಕ್ಕೆ ಬೇಕಾದಂಥ ಕೆಲಸವನ್ನು ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಬಹಳ ಕಷ್ಟವಾಗಿದೆ. ಬಂಗಾರಪೇಟೆಯಲ್ಲಿ ಆರಂಭದ ವ್ಯಕ್ತಿಯೊಬ್ಬ ಮೂರು ಸಾರಿ ಗೆದ್ದಿದ್ದು ಬಿಟ್ಟರೆ ಸತತವಾಗಿ ಮೂರು ಸಾರಿ ಇಲ್ಲಿ ಯಾರೂ ಗೆದ್ದಿಲ್ಲ. ಅದನ್ನು ನಾರಾಯಣ ಸ್ವಾಮಿಯವರು ಭಗ್ನಗೊಳಿಸಬೇಕು ಅಂತಂದರೆ ತಮ್ಮ ಪಕ್ಷದೊಳಗಿರ್ತಕ್ಕಂಥ ವಿರುದ್ಧನೇ ಅವರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಕಾಂಗ್ರೆಸ್ಗೆ ಸಂಕಷ್ಟ ಕಾದಿರದೇನಪ್ಪ ಅಂದರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಕೆ ಚಂದ್ರಾರೆಡ್ಡಿಯವರು, ಕೋಚಿಮಲ್ ನಿರ್ದೇಶಕರಾಗಿದ್ದಂಥ ಹರೀಶ್ ರವರು ಪಕ್ಷವನ್ನು ಬಿಟ್ಟು ಅವರು BJP ಸೇರಿದ್ದಾರೆ. ಇದು ಕಾಂಗ್ರೆಸ್ಗೆ ಒಂದು ಮೈನಸ್ ಪಾಯಿಂಟ್ ಆಗಿದೆ. ಇನ್ನು JDS ಮತ್ತು BJP ಪಕ್ಷಗಳು ತಮ್ಮ ಪೈಪೋಟಿಯನ್ನು ಆಗ್ತಾ ಇವೆ. ಕಾಂಗ್ರೆಸ್ ಪಕ್ಷದ ಇವೇನು ಒಳಜಗಳ ಇದೆ, ಈ ಒಳಜಗಳದ ಲಾಭವನ್ನು ಪಡೆದು ತಾವು ಗೆಲುವಿನ ಪತಾಕೆಯನ್ನು ಆರಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಚುನಾವಣಾ ಪೂರ್ವದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಒಂದು ಸಂಕ್ಷಿಪ್ತ ಮಾಹಿತಿ. ಟಿಕೆಟ್ಗಳು ಘೋಷಣೆಯಾದ ನಂತರ ಮತ್ತಷ್ಟು ವಿವರಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಇದೇ ರೀತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವಿಡಿಯೋಗಳಿಗಾಗಿ ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆದುಕೊಳ್ಳಿ ಅಂತ ಮನವಿ ಮಾಡ್ತೀವಿ. ಧನ್ಯವಾದಗಳು.